ಜಿಟಿಡಿ ಆಡಿದ ಈ ಮಾತಿನಿಂದ ಖುಷಿಯಾದ ಸಿಎಂ, ಜಿಟಿಡಿ ಮಾತಿನಿಂದ ನನಗೆ ಹೆಚ್ಚು ಬಲ ಬಂದಿದೆ ಅಂತ. ಜಿಟಿಡಿ ಮೂಡ ಸದಸ್ಯರಾಗಿದ್ರು, ಅವ್ರಿಗೆ ಸತ್ಯ ಗೊತ್ತಿದೆ. ವಿಪಕ್ಷದಲ್ಲಿದ್ರೂ ಜಿಟಿಡಿ ಸತ್ಯ ನೋಡ್ತಿದ್ದಾರೆ. ಅದಕ್ಕೆ ಸತ್ಯಮೇವ ಜಯತೆ ಅನ್ನೋದು, ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ, ಜಿಟಿಡಿಗೆ ನನ್ನ ಧನ್ಯವಾದ ಅಂತಂದ್ರು ಸಿಎಂ ಸಿದ್ದರಾಮಯ್ಯ. ಜಿಟಿಡಿ ಸಿಎಂ ಪರ ಬ್ಯಾಟ್ ಬೇಸಿದ್ದಕ್ಕೆ ಸಿಎಂ ಖುಷಿಯಾಗಿ ಮಾತು ಹೇಳಿದ್ದಾರೆ. ಜಿಟಿ ದೇವೇಗೌಡರು ಮೂಡಾದಲ್ಲಿ ಒಬ್ಬರು ಸದಸ್ಯರಾಗಿದ್ದಾರೆ, ಅವರ ಸತ್ಯ ಏನು ಅಂತ ಗೊತ್ತಿದೆ. ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇದ್ಕೊಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಸತ್ಯಮೇವ ಜಯತೆ ಅಂತ ಕರೆಯೋದು. ಸತ್ಯಮೇವ ಜಯತೆ, ಯಾವಾಗಲೂ ಸತ್ಯಕ್ಕೆ ಜಯ ದೊರಕೇ ದೊರಕ್ತದೆ. ಏನಪ್ಪ ಮಂಜೇಗೌಡ, ಸತ್ಯಕ್ಕೆ ಯಾವಾಗಲೂ ಜಯ ದೊರಕೇ ದೊರೀತದೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ನಿಮ್ಮೆಲ್ಲರ ಆಶೀರ್ವಾದ, ಈ ರಾಜ್ಯದ ಜನರ ಆಶೀರ್ವಾದ ಈ ಸರ್ಕಾರದ ಮೇಲೆ, ಸಿದ್ದರಾಮಯ್ಯನ ಮೇಲೆ ಇರೋವರಿಗೆ ಯಾರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಜಿ ಟಿ ದೇವೇಗೌಡರು, ನಾವು ಅವರು ಒಂದೇ ತಾಲೂಕಿನವರು, ಜಿ ಟಿ ದೇವೇಗೌಡ ನಾನು ಒಂದೇ ತಾಲೂಕಿನವರು, ಒಟ್ಟಿಗೆ ನಮ್ಮ 83ರ ಚುನಾವಣೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು. ಈಗ ಅವರೇ ಶಾಸಕರಾಗಿದ್ದಾರೆ, ಮಂತ್ರಿನೂ ಆಗಿದ್ದಾರೆ, ಮಾಜಿ ಮಂತ್ರಿನೂ ಆಗಿದ್ದಾರೆ. ಸತ್ಯಕ್ಕೆ ಜಯ ಸಿಗ್ತದೆ ಅಂತ ಹೇಳಿರ್ತಕ್ಕಂಥದ್ದು ಇನ್ನಷ್ಟು ನನಗೆ ಬಲ ಬಂದಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗಾಗಿ ಜಿ ಟಿ ದೇವೇಗೌಡರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.